ನಮಸ್ಕಾರ ದೇವರು ವೆಲ್ಕಮ್ ಟು ಸಿಂಗಾಪುರ್ ಸಿಂಗಾಪುರ ಅಲ್ಲ ಸಿಂಗಾಪುರ್ ಸಿಂಗಾಪುರ್ 50 ಕಿಲೋಮೀಟ್ರ್ ದೇಶ ಗುರು ಇದು ಇಲ್ಲಿಂದ ಹಿಂಗೆ 50 ಕಿಲೋಮೀಟ್ರ್ ಹಿಂಗಿಂದ ಹಿಂಗೆ 27 ಕಿಲೋಮೀಟ್ರ್ ಬರೀ 50 ಕಿಲೋಮೀಟ್ರ್ ದೇಶ ಇದು ಸಿಕ್ಕಾಪಟ್ಟೆ ಚಿಕ್ಕ ದೇಶ ಈ 50 ಕಿಲೋಮೀಟ್ರ್ ದೇಶ ಎಂಥ ದೊಡ್ಡ ದೇಶನೂ ಮೀರಿಸುತ್ತೆ ಏಂತರಲ್ಲಿ ಇದರ ವರ್ಷದ ಆದಾಯದಲ್ಲಿ ಆ ಪಾಟಿ ಆದಾಯ ಮಾಡ್ತಾ ಇದೆ ಎಲ್ಲ ಐ ಟಿ ಬಿ ಟಿ ದೊಡ್ಡ ದೊಡ್ಡ ಕಂಪನಿಗಳ ಹೆಡ್ ಕ್ವಾರ್ಟರ್ಸು ಈ ಸಿಂಗಾಪುರ್ನಲ್ಲಿದೆ ಈ 50 ಕಿಲೋಮೀಟ್ರ್ ದೇಶದೊಳಗಡೆ ಏನಿದೆ ನೋಡೋಣ ನಾವೀಗ ಇದ್ದೀವಿ ಸಿಂಗಾಪುರ್ನ ಫೇಮಸ್ ಸ್ಪಾಟು ಮೆರ್ಲಿಯಾನ್ನಲ್ಲಿ ಸಿಂಗಾಪುರ್ ಅಂತ ನೀವು ಕನ್ಸಲ್ ನೆನೆಸ್ಕೊಂಡ್ರು ಪಾಂಪ್ಲೆಟಲ್ಲಿ ನೋಡಿದ್ರು ಅಥವಾ ಯಾವುದೇ ನ್ಯೂಸ್ ಪೇಪರಲ್ಲಿ ನೋಡಿದ್ರು ಎಲ್ಲೇ ನೋಡಿದ್ರು ಈ ಮೆರ್ಲಿಯಾನ್ ಇದ್ರ ಮೂರ್ತಿ ಬರುತ್ತೆ ಸಿಂಗಾಪುರ್ಗೂ ಈ ಸಿಂಹಕ್ಕೂ ಏನು ಸಂಬಂಧ ಸಿಂಗ ಅಂತಂದರೆ ಸಿಂಹ ಸಿಂಹದ ಊರು ಇದು ಈ ಚಿಕ್ಕ ದೇಶನ ಸಿಂಹದ ಊರು ಅಂತಾರೆ ಅದಕ್ಕೆ ಸಿಂಗಾಪುರ್ ಅಂದರೆ ಈ ಲಯನ್ ಅಂದರೆ ಸಿಂಗಾಪುರ್ ಅಲ್ಲಿ ನೋಡ್ತಾ ಇದ್ದೀರಾ ನೀವು ಮರೀನಾ ಬೇ ಹೋಟೆಲ್ಲು ಮೂರು ಬಿಲ್ಡಿಂಗ್ನ ಉದ್ದೂಕ್ ನಿಲ್ಲಿಸ್ಬಿಟ್ಟು ಅದ್ರ ಮೇಲೆ ಸ್ಕೈ ಡೆಕ್ನ ಕಟ್ಬಿಟ್ಟವ್ರೆ ಏನು ಐಡಿಯಾ ಗುರು ಇವ್ರದ್ದಂತ ಅದ್ರ ಪಕ್ಕ ಇಲ್ಲೆಲ್ಲ ಬಿಲ್ಡಿಂಗ್ಗಳು ಎಸ್ 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 ದೇವರು ಸಿಂಗಾಪುರ್ ಅಂತಂದರೆ ಒಂದು ಐಲ್ಯಾಂಡು ಆ ಐಲ್ಯಾಂಡ್ನ ಎಂಡಿಗೆ ಬಂದ್ಬಿಟ್ಟಿದ್ದೀವಿ ನೋಡಿ ಸಮುದ್ರ ಇಲ್ಲೇ ಇದೆ ಈ ಸಮುದ್ರದಲ್ಲಿ ಈಜಾಡೋಕ್ಕಾಗಲ್ಲ ಇಲ್ಲೆಲ್ಲ ದೊಡ್ಡ ದೊಡ್ಡ ಕಂಟೈನರ್ಸ್ಗಳು ಬೇರೆ ದೇಶದಿಂದ ಬರುತ್ತಲ್ಲ ಆ ಕಂಟೈನರ್ಸ್ಗಳನ್ನೆಲ್ಲ ಇಲ್ಲಿ ನೋಡ್ಬೋದು ಎಲ್ಲ ಕಡೆಯೂ ಕಂಟೈನರ್ಗಳು ಲಗೇಜ್ ಹೊತ್ಕೊಂಬಂದು ಹೊತ್ಕೊಂಬಂದಿವೆ ನೋಡಿ ಎಲ್ಲ ಇಲ್ಲಿ ನಿಂತ್ಕೊಂಬಿಟ್ಟಿದೆ ಅದಂತೂ ಉದ್ದು ಶಿಪ್ಪು ಇಲ್ಲಿಂದ ಎಲ್ಲಿ ಲೋಡಿಂಗು ಅನ್ಲೋಡಿಂಗ್ ಎಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಮುಷ್ಟಿ ಅಲ್ಲಿ ಮಾಡ್ಬೋದೇನೋ ಆ ಜಾಗದಲ್ಲಿ ಟೂರಿಸ್ಟ್ಗಳು ಇಲ್ಲೆಲ್ಲ ಕುತ್ಕೊಂಡು ಕಾಲ ಕಳೆದ್ಬಿಟ್ಟು ಹೋಗ್ತಾರೆ ಗುರು ನೀವೀಗ ನೋಡ್ತಾ ಇರೋದು ಸಿಂಗಾಪುರ್ನ ಮೋಸ್ಟ್ ಫೇಮಸ್ ಗಾರ್ಡನ್ ಬೇ ಈ ಸುತ್ತ ನೋಡ್ತಾ ಇದ್ದೀರಾ ನೋಡಿ ಈ ಮರಗಳು ಇದನ್ನೆಲ್ಲ ಸೂಪರ್ ಟ್ರೀಸ್ ಅಂತ ಕೂಗ್ತಾರೆ ನಾರ್ಮಲ್ ಟ್ರೀಗೂ ಸೂಪರ್ ಟ್ರೀಗೂ ಏನು ವ್ಯತ್ಯಾಸ ಅಂದರೆ ನಾರ್ಮಲ್ ಟ್ರೀ ಏನು ಮಾಡುತ್ತೆ ಮಳೆ ಬಂದರೆ ನೀರು ಹಿಡ್ಕೊಳ್ಳುತ್ತೆ ಬಿಸಿಲು ಬಂದರೆ ಬಿಸಿಲು ಹಿಡ್ಕೊಳ್ಳುತ್ತೆ ಅದರ ಎಲೆನ ಚಿಗುರಿಸುತ್ತೆ ಈ ಸೂಪರ್ ಟ್ರೀ ಮಂಚ ಮಾಡಿರೋಂಥ ಸೂಪರ್ ಟ್ರೀ ಏನು ಮಾಡುತ್ತೆ ಅಂತಂದರೆ ಬಿಸಿಲು ಬಂದರೆ ಬಿಸಿಲು ಇಟ್ಕೊಳ್ಳುತ್ತೆ ಮಳೆ ಬಂದರೆ ಮಳೆ ಇಟ್ಕೊಳ್ಳುತ್ತೆ ಆ ಸ್ಟೋರ್ ಮಾಡ್ಕೊಂಡಿರೋಂಥ ನೀರನ್ನ ಗಿಡ ಬೆಳೆಸ್ತಾ ಇದೆ ನೋಡಿ ಅಲ್ಲಲ್ಲಲ್ಲಿ ಆ ಗಿಡಕ್ಕೆ ಯೂಸ್ ಮಾಡ್ಕೊಳ್ಳುತ್ತೆ ಈ ಗಿಡಗಳಿಗೆ ಯಾರು ನೀರು ಹಾಕಲ್ಲ ಎಲ್ಲ ಆ ಮರನೇ ಬೇಕಾದಾಗ ಹಾಕ್ಕೊಳ್ಳುತ್ತೆ ಎಲ್ಲ ಸೂಪರ್ ಟೆಕ್ನಾಲಜಿ ಅದಕ್ಕೆ ಸೂಪರ್ ಮರ ಇದು ಒಳಗಡೆಯಿಂದ ಮೇಲ್ ಬೇಕಾದ್ರೂ ಹೋಗ್ಬಿಟ್ಟು ಈ ಸುತ್ತ ವ್ಯೂನ ನೋಡ್ಬೋದು ಅಲ್ಲಿರೋಂಥ ಸೂಪರ್ ಟ್ರೀಯ ಎದುರುಗಡೆ ವರ್ಲ್ಡ್ಸ್ ಲಾರ್ಜೆಸ್ಟ್ ವಾಟರ್ಫಾಲ್ ಇದೆ ಸಿಂಗಾಪುರಲ್ಲಿ ವರ್ಲ್ಡ್ಸ್ ಲಾರ್ಜೆಸ್ಟ್ ವಾಟರ್ಫಾಲ್ ಅಂತಂದರೆ ಆಶ್ಚರ್ಯ ಆಗ್ಬೋದು ಸಮಾಧಾನ ವರ್ಲ್ಡ್ಸ್ ಲಾರ್ಜೆಸ್ಟ್ ಇಂಡೋರ್ ವಾಟರ್ಫಾಲು ಅಂದರೆ ನಾಲ್ಕು ಗೋಡೆ ಮಧ್ಯೆ ಇರೋವಂಥ ವಾಟರ್ಫಾಲು ನಾನಂತೂ ನೋಡೇ ಇಲ್ಲ ನೋಡ್ಬಿಡೋಣ ಅಲ್ಲೋಡ್ರಿ ಇಂಡೋರ್ ವಾಟರ್ಫಾಲು ನಾಲ್ಕು ಗೋಡೆ ಅಂದೆ ಆ್ಯಕ್ಚುಲಿ ಗ್ಲಾಸ್ ಇದು ಗ್ಲಾಸ್ ಡೋಮ್ ಥರ ಮಾಡವ್ರೆ ಅದರೊಳಗಡೆ ವಾಟರ್ಫಾಲ್ ಮಾಡವ್ರೆ ಇದರೊಳಗಡೆ ಕ್ಲೌಡ್ ಫಾರೆಸ್ಟ್ ಮಾಡಿದ್ದಾರೆ ಮರ ಗಿಡ ವಾಟರ್ಫಾಲು ಕಾಡು ಹೆಂಗಿರುತ್ತೋ ಹಾಗೆ ಸೃಷ್ಟಿ ಮಾಡಿಬಿಟ್ಟಿದ್ದಾರೆ ಸೃಷ್ಟಿ ಮಾಡಿರೋಂಥ ಇಂಡೋರ್ ಕ್ಲೌಡ್ ಫಾರೆಸ್ಟು ನೋಡೋಣ ಬನ್ನಿ ದೇವರು ಎಷ್ಟೆಷ್ಟೋ ವಾಟರ್ಫಾಲ್ ತೋರಿಸಿದ್ದೀನಿ ಆದರೆ ಇಂಡೋರ್ ವಾಟರ್ಫಾಲ್ ನಾನು ಯಾವತ್ತೂ ನೋಡಿಲ್ಲ ನೋಡೋಣ ಬನ್ನಿ ಕುಲ್ಜಾ ಸಿಂ ಸಿಂ ಸಿಂಗಾಪುರಲ್ಲಿ ಮಾತ್ರ ಇದು ಸಾಧ್ಯ ಓಹೋ ಹೋ 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 ಅಸಾಧ್ಯವಾಗಿರೋದನ್ನ ಸಾಧ್ಯ ಮಾಡ್ಬಿಟ್ಟವರಲ್ಲ ಇಲ್ಲಿ ಸಿಂಗಾಪುರ್
ನಾವಿರೋಂಥ ಅಕ್ಕಪಕ್ಕ ಜಾಗದಲ್ಲಿ ಯಾವುದಾದ್ರೂ ಒಂದಲ್ಲ ಒಂದು ವಾಟರ್ ಫಾಲ್ಸ್ ಕೆರೆನ ಕುಂಟೆನ ಏನಾದರೂ ಒಂದು ಇದ್ದೇ ಇರುತ್ತೆ. ಆದರೆ 50 ಕಿಲೋಮೀಟ್ರ್ ಸಿಂಗಾಪುರ್ ಐಲ್ಯಾಂಡಲ್ಲಿ ಅಂಥದ್ದು ಯಾವುದು ನ್ಯಾಚುರಲ್ ರಿಸೋರ್ಸ್ ಇಲ್ಲ. ಯಾವುದು ನ್ಯಾಚುರಲ್ ರಿಸೋರ್ಸ್ ಇಲ್ಲ ಅಂದರೆ ಅವರೇ ಸ್ವತಃ ಒರಿಜಿನಲ್ ವಾಟರ್ ಫಾಲ್ ತಲೆ ಮೇಲೆ ಹೊಡೆದಂಗೆ ಕ್ರಿಯೇಟ್ ಮಾಡಿಬಿಟ್ಟು ಅವರೇ. ಮನ್ಸು ಮಾಡಬೇಕಷ್ಟೇ, ಮನ್ಸು ಮಾಡಿದ್ರೆ ಏನು ಬೇಕಾದರೂ ಮಾಡ್ಬೋದು. ಸಿಂಗಾಪುರಲ್ಲಿ ಕಾಡಿಲ್ಲ ಅಂತಂದ್ರೆ ಏನು? ಇಲ್ಲಿ ದಟ್ಟ ಅರಣ್ಯನೇ ನಿರ್ಮಿಸಿದ್ದಾರೆ. ಕೋತಿ ಇಲ್ಲ ಅಂದ್ರೆ ಏನು? ಇಲ್ಲಿ ಟೆಂಪರರಿ ಕೋತಿನೇ ನಿರ್ಮಿಸವ್ರೆ. ಕೋತಿನ ಇದು ನೋಡ್ತಾ ಇದ್ದೀರಲ್ಲ, ಅದು ಸಿಂಗಾಪುರ್ನ ಐಕಾನಿಕ್ ಪ್ರಾಪರ್ಟಿ ಮತ್ತು ಮೋಸ್ಟ್ ಎಕ್ಸ್ಪೆನ್ಸಿವ್ ಪ್ರಾಪರ್ಟಿ. ಅದರ ಹೆಸರು ಮಾಯಾ ಬೇ ಸ್ಯಾಂಡ್ಸು. ಮಾಯಾ ಬೇ ಸ್ಯಾಂಡ್ಸು 1, 2, 3 ಲಕ್ಸುರಿ ಹೋಟೆಲ್ಸು. ಆ 3 ಲಕ್ಸುರಿ ಹೋಟೆಲ್ಸ್ನ ಮೇಲೆ ಉದುಕೆ ಬ್ರಿಡ್ಜ್ ಥರ ಕಟ್ಬಿಟ್ಟಿದ್ದಾರೆ. ಆ ಬ್ರಿಡ್ಜ್ ಮೇಲಿಂದ ಇಡೀ ಸಿಂಗಾಪುರ್ನ 57 ಕಿಲೋಮೀಟ್ರ್ ವ್ಯೂ ನೋಡ್ಬೋದಂತೆ. ಅದು ಎಷ್ಟರ ಮಟ್ಟಿಗೆ 57 ಕಿಲೋಮೀಟ್ರ್ ವ್ಯೂ ಕಾಣಿಸುತ್ತೆ ನೋಡೋಣ, ಬನ್ನಿ. ಗುರು 56ನೇ ಫ್ಲೋರ್ನ ಮೇಲೆ 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 ಬಂದ್ಬಿಟ್ಟಿದ್ದೀವಿ. ಇಲ್ಲಿಂದ ಸಿಂಗಾಪುರ್ ವ್ಯೂ ಅದ್ಭುತ. ಅಲ್ಲಿ ಸನ್ಸೆಟ್ ಆಗ್ತಾ ಇದೆ, ಎಲ್ಲರೂ ಕಣ್ಣಲ್ಲಿ ಕಣ್ಣಿಟ್ಟು ಸನ್ಸೆಟ್ನ ನೋಡ್ತಾವ್ರೆ. ಆಹಾ, ಇಲ್ಲಿಂದ ಜನಗಳು ಮೇಲೆ ಸನ್ಸೆಟ್ ನೋಡ್ತಾವ್ರೆ. ನೆಲದಲ್ಲಿ ಸನ್ಸೆಟ್ ಆಗ್ತಿರುತ್ತೆ, 56ನೇ ಫ್ಲೋರ್ ಮೇಲೆ ನಿಧಾನಕ್ಕಾಗುತ್ತೆ. ಈ ಅಬ್ಸರ್ವೇಟ್ರಿ ಡೆಕ್ಕು ಎಲ್ಲಿದೆ ಅಂತಂದರೆ ಆ 3 ಬಿಲ್ಡಿಂಗ್ನ ಮೇಲೆ ತುದೀಲಿದೆಯಲ್ಲ ಜಾಗ, ಆ ಜಾಗದಲ್ಲಿ ಇದ್ದೀವಿ ಈಗ ನಾವು. ಇಲ್ಲಿಂದ ನೋಡಿ ಎಲ್ಲರೂ ಎಂಜಾಯ್ ಮಾಡ್ತಾವ್ರೆ. ಈ ಕಡೆಯಿಂದ ಲ್ಯಾಂಡ್ ವ್ಯೂವು, ಆ ಕಡೆಯಿಂದ ಸಮುದ್ರದ ವ್ಯೂವು. ಈ ಸಮುದ್ರದಲ್ಲಂತೂ ಎಷ್ಟೊಂದು ಶಿಪ್ಗಳು ನಿಂತಿವೆ, 100 ಶಿಪ್ಗಳು ನಿಂತಿವೆ. ಏನು ಎಲ್ಲ ಶಿಪ್ಗಳು ಡಿಸ್ಟೆನ್ಸಲ್ಲಿ ಮೇಂಟೈನ್ ಮಾಡ್ಕೊಂಡು ನಿಂತ್ಕೊಂಡಿದೆಯಲ್ಲ, ಏನಿದ್ರ ವಿಶೇಷತೆ? ಗ್ರಾಫಿಕ್ಸ್ ಇದ್ದಂಗಿದೆ, ಇದಂತೂ ಫಿಲಮ್ ಗ್ರಾಫಿಕ್ಸು. ಆದರೆ ರಿಯಲ್ಲು, ಬೆಳಗ್ಗೆ ಹೋಗಿದ್ವಲ್ಲ ಆ ಮೆರ್ಲಿಯೋನು, ಅದು ನೋಡಿ ಅಲ್ಲಿದೆ ಸಿಂಹ, ನೀರು ಬಿಡ್ತಾ ಇದೆ ಬಾಯಿಯಿಂದ. ಸಿಂಗಾಪುರಲ್ಲಂತೂ ಟ್ರಾಫಿಕ್ಕು, ಭಯಂಕರ ಟ್ರಾಫಿಕ್ಕು. ಬೆಂಗಳೂರಷ್ಟೇನಿಲ್ಲ. ಫುಲ್ಲು ಬಿಲ್ಡಿಂಗು ಇಡೀ ಸಿಂಗಾಪುರ್ ಎಂಡೋರ್ಗೂ ನೋಡ್ಬೋದು. ಅಲ್ಲೆಲ್ಲ ಜನಗಳು ಎಂಜಾಯ್ ಮಾಡ್ತಾವ್ರೆ, ಇಲ್ಲಿ ಜನಗಳು ಊಟ ತಿನ್ಕೊಂಡು ಎಂಜಾಯ್ ಮಾಡ್ತಾವ್ರೆ. ಸಿಕ್ಕಾಪಟ್ಟೆ ಜನ ಇಲ್ಲಿ, ಏನು ಭಯಂಕರ ಜನ ಇಷ್ಟೊಂದು. ಇದಂತೂ ಸಿಂಗಾಪುರ್ ಐಕಾನಿಕ್ ಪ್ಲೇಸ್ ಅಲ್ವಾ, ಅದಕ್ಕೆ ಇಲ್ಲಿ ಸಿಕ್ಕಾಪಟ್ಟೆ ಜನ, ಸಿಕ್ಕಾಪಟ್ಟೆ ರಶ್. ನೋಡ್ತಾ ಇದ್ರಲ್ಲ, ಇದು ವರ್ಲ್ಡ್ಸ್ ಲಾರ್ಜೆಸ್ಟ್ ಫ್ಲೇರು. ಜಾತ್ರೆಲಿ ಹಾಕಿರ್ತಾರಲ್ಲ, ರೌಂಡ್ಗೆ ತಿರುಗ್ತಾ ಇರತ್ತಲ್ಲ, ಅದೇ. ಆದರೆ ಇದು ಪ್ರಪಂಚದಲ್ಲೇ ಅತ್ಯಂತ ದೊಡ್ಡ ಫ್ಲೇರ್ ಇದು. ಮತ್ತು ನಾವು ಈಗ ಇಲ್ಲಿ ಇರೋವಂಥ ಈ ಏರಿಯಾ, ಈ ಅಷ್ಟು ಏರಿಯಾ ಇಲ್ಲಿ, ಇದ್ರ ಕೆಳಗಡೆ ಪಿಲ್ಲರೇ ಇಲ್ಲ. ಪಿಲ್ಲರ್ ಇಲ್ಲ ಅಂತಂದ್ರೂ ಗಟ್ಟಿಯಾಗಿ ನಿಂತಿದೆ, ಅದೇ ಆಶ್ಚರ್ಯ.
ಶುಭೋದಯ ದೇವರು ಸಿಂಗಾಪುರ್ನ ವೆದರು ಹೇಳಕ್ಕೆ ಆಗಲ್ಲ ಬೆಳಗಿಂದ ಫುಲ್ ಬಿಸಿಲಿತ್ತು ಆಮೇಲೆ ಸ್ವಲ್ಪ ತಣ್ಣಗಿದ್ಯಲ್ಲ ಅಂತ ಅನ್ಕೊಂಡ್ರೆ ಅವಾಗಲೇ ಸಿಡ್ಲು ಬಡ್ದು ಮಳೆ ಬರ್ತಾ ಇದೆ ನಾನು ಇಷ್ಟೇ ಇಷ್ಟಾಗಲೇ ಛತ್ರಿ ಹಿಡ್ಕೊಂಡು ಸಿಂಗಾಪುರಲ್ಲಿ ಓಡಾಡ್ತಾ ಇದ್ದೀನಿ ಅಲ್ಲಿ ನೋಡಿ ಮಕ್ಕಳಲ್ಲಿ ಫುಟ್ಬಾಲ್ ಆಡ್ತಾವ್ರೆ ಮಳೆಲೇ ಫುಟ್ಬಾಲ್ ಆಡ್ತಾವ್ರಲ್ಲ ಮಕ್ಕಳು ಇನ್ಯಾವ ರೀತಿ ಸ್ಪೋರ್ಟ್ಸ್ ಮ್ಯಾನ್ಶಿಪ್ ಇರಬೇಕು ಇವ್ರಿಗೆ ಮಳೆನೂ ಲೆಕ್ಕಿಸ್ತಾ ಇಲ್ಲ ಸಿಂಗಾಪುರ್ ಮಕ್ಕಳು ಸುತ್ತಮುತ್ತ ಎಲ್ಲ ನೋಡಿದ್ರು ಸಿಂಗಾಪುರಲ್ಲಂತೂ ಭಾರಿ ಮಳೆ ಆಗ್ತಾ ಇದೆ ಇದ್ದಕ್ಕಿದ್ದಂಗೆ ಮಳೆ ಬಂದ್ಬಿಡ್ತದೆ ಜನಗಳು ಯಾವಾಗಲೂ ಮೊಬೈಲ್ ಫೋನ್ನ ಜೋಬಲ್ಲಿ ಇಟ್ಕೊಂಡಂಗೆ ಛತ್ರಿನ ಬ್ಯಾಗಲ್ಲಿ ಇಟ್ಕೊಂಡೇ ಇರಬೇಕು ಇಲ್ಲಿ ನೋಡ್ರಿ ಇವ್ರ ಬ್ಯಾಗಲ್ಲಿ ಮೊಬೈಲ್ ಫೋನು ಇರುತ್ತೆ ಛತ್ರಿನೂ ಇರುತ್ತೆ ಇನ್ ಸಿಂಗಾಪುರ್ ಎವ್ರಿ ಟೈಮ್ ರೈನ್ ವೈ ಮಾರ್ನಿಂಗ್ ಫುಲ್ ಹಾಟ್ ಸನ್ ನೌ ಇಮಿಡಿಯೇಟ್ ರೈನ್ ಯು ಆಲ್ವೇಸ್ ರೆಡಿ ಫಾರ್ ದ ರೈನ್ ಗುರು 57 ಕಿಲೋಮೀಟರ್ ದೇಶ ಸಿಂಗಾಪುರು ಸಿಕ್ಕಾಪಟ್ಟೆ ಅಂದರೆ ನೀವು ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಆ ಪಾಟಿ ಡೆವಲಪ್ ಆಗಿಬಿಟ್ಟಿದೆ ಈ ದೇಶದಲ್ಲಿ ಕೊನೆ ಹಳ್ಳಿ ಒಂದೇ ಒಂದು ಹಳ್ಳಿ ಉಳ್ಕೊಂಡಿದೆ ಆ ಹಳ್ಳಿಗೆ ಬಂದಿದ್ದೀನಿ ಈಗ ನೋಡಿ ಸಿಂಗಾಪುರ್ನ ಕೊನೆಯ ಹಳ್ಳಿ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಈಗ ನಾವು ಬಂದಿದ್ದೀವಿ ಕಂಪೋಂಗ್ ಲೊರಾಂಗ್ ಬುಂಕಾಕ್ ಬುಂಕಾಕ್ನ ಲಾರಿ ಇದು ನೋಡಿ ಹಳ್ಳಿಯ ಲಾರಿ ಇಲ್ಲಿ ಇಲ್ಲಿ ಸಿಂಗಾಪುರಲ್ಲಿ ಯಾವುದೇ ಮೂಲೆಯಲ್ಲಿ ನೋಡಿದ್ರು ಟಾರು ಟಾರು ಟಾರ್ ರೋಡು ಇಲ್ಲಿ ಮಾತ್ರ ಮಣ್ಣು ರೋಡು ಇಲ್ಲೇ ನೋಡಿದ್ದು ನಾನು ಮಣ್ಣು ರೋಡು ಇಡೀ ಸಿಂಗಾಪುರ್ಗೆ ಇದೊಂದೇ ಹಳ್ಳಿ ನೋಡೇ ಬಿಡೋಣ ಹೆಂಗಿರುತ್ತೆ ಅಂತ ಹಳ್ಳಿಯ ಮನೆ ಶೀಟಿನ ಮನೆ ಸಿಂಗಾಪುರ್ ಸಿಟಿಲಿ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಸು ಉದ್ದುದ್ದ ಬಿಲ್ಡಿಂಗು ಬೆಳಗ್ಗೆ ಆಗಿದೆಯೋ ರಾತ್ರಿ ಆಗಿದೆಯೋ ಗೊತ್ತೇ ಆಗಲ್ಲ ಎಲ್ಲ ಉದ್ದುದ್ದ ಬಿಲ್ಡಿಂಗ್ಸು ಇಲ್ಲಿ ಈ ಥರ ಮನೆ ನೋಡೋಕ್ಕೆ ಆಶ್ಚರ್ಯ ಆಗುತ್ತೆ ಥೈಲ್ಯಾಂಡಲ್ಲಿ ಇತ್ತು ಈ ಥರ ಅಲ್ಲಲ್ಲಲ್ಲಲ್ಲಿ ಹಳ್ಳಿಗಳು ಆದರೆ ಸಿಂಗಾಪುರಲ್ಲಿ ಇದೊಂದೇ ಹಳ್ಳಿ ಒಂಥರ ಕ್ಲೀನೆಸ್ಟ್ ವಿಲೇಜ್ ಅಂತ ಹೇಳ್ಬೋದು ಹಳ್ಳಿಲಿ ನೋಡಿ ಡಸ್ಟ್ಬಿನ್ನು ಓಹೋ ಇದಂತೂ ಫ್ಯೂಚರಿಸ್ಟಿಕ್ ಹಳ್ಳಿ ಹಳ್ಳಿಲೆಲ್ಲ ಕಬ್ಬು ಇಳ್ದವ್ರು ನೋಡಿ ಅಲ್ಲಿ ಕಬ್ಬು ಇಲ್ಲಿ ಯಾವ ಮರ ಗೊತ್ತಿಲ್ಲ ಅಲ್ಲಿ ಹೂವುದ ಗಿಡ ಎಲ್ಲ ಉಡನ್ ಮನೆಗಳು ಮತ್ತು ಈ ಹಳ್ಳಿಯ ಜನರು ಕೆಲವರು ಟ್ರಕ್ಸ್ ಇಟ್ಕೊಂಡಿದ್ದಾರೆ ಟ್ರಕ್ ಡ್ರೈವಿಂಗ್ ಮಾಡ್ತಾರೆ ಅವ್ರವ್ರ ಟ್ರಕ್ಕಲ್ಲಿ ನಿಲ್ಲಿಸ್ಕೊಂಡಿದ್ದಾರೆ ನೋಡಿ ಆ್ಯಕ್ಚುಲಿ ಮಲೇಷ್ಯಾ ಮತ್ತು ಸಿಂಗಾಪುರು ಎರಡು ಬೇರೆ ಬೇರೆಯೇ ಇತ್ತು ಮುಂಚೆ ಅದೇನು ಒಪ್ಪಂದಕ್ಕೆ ಬಂದರೋ ಗೊತ್ತಿಲ್ಲ ಒಂದು ಸಲ ಎರಡು ದೇಶನೂ ಅಟ್ಯಾಚ್ ಮಾಡಿಬಿಟ್ರು ಅಟ್ಯಾಚ್ ಮಾಡಿದ್ದು ಎರಡೇ ವರ್ಷಕ್ಕೆ ತಿರ್ಗಾ ಡಿಟ್ಯಾಚ್ ಆದರು ಅಲ್ಲಿ ಮಲೇಷ್ಯಾ ಇಲ್ಲಿ ಅಗೇನ್ ಸಿಂಗಾಪುರು ಒಂದಷ್ಟು ವರ್ಷಗಳ ಹಿಂದೆ ಸಿಂಗಾಪುರ್ ಏನು ಇಷ್ಟೊಂದು ಡೆವಲಪ್ ಆಗಿರಲಿಲ್ಲ ಆದರೆ ಇದಕ್ಕಿದ್ದಂಗೆ ಡೆವಲಪ್ ಆಗೋಯ್ತು ಮತ್ತು ಇನ್ನೊಂದು ಹೇಳ್ತೀನಿ ನಿಮಗೆ ಈ ಹಳ್ಳಿಲಿ ಈ ಜನಗಳು ಇದ್ದಾರೆ ಅಂತಂದರೆ ಇವರು ಬಡವರು ಅಂತ ಅನ್ಕೋಬೇಡಿ ಸಿಂಗಾಪುರಲ್ಲಿ ಲ್ಯಾಂಡ್ ಶಾರ್ಟೇಜು ಈ ಮನೆಗಳೆಲ್ಲ ಇದೆಯಲ್ಲ ಅದರ ವ್ಯಾಲ್ಯೂ ಆ ಭೂಮಿಯ ವ್ಯಾಲ್ಯೂ ಚಿನ್ನಕ್ಕಿಂತ ಜಾಸ್ತಿ ಮತ್ತು ಸಿಂಗಾಪುರಲ್ಲಿ ಎಲ್ಲಿ ಸಾಮಾನ್ಯವಾಗಿ ನೋಡಿದ್ರು ಎಲ್ಲ ಮನೆ ಹತ್ರನೂ ಸಿಂಗಾಪುರ್ನ ಫ್ಲ್ಯಾಗು ಹಾಕ್ಕೊಂಡಿರ್ತಾರೆ ದೇಶಭಕ್ತಿ ಸಿಕ್ಕಾಪಟ್ಟೆ ಇಲ್ಲಿ ಜನಗಳಿಗೆ ನೋಡಿ ಅದೇ ಹಳ್ಳಿ ಆ ಹಳ್ಳಿಯಿಂದ ಈ ಕಡೆ ಜಸ್ಟ್ ಕಣ್ಣಾಡಿಸಿದ್ರೆ ನೋಡಿ ಫುಲ್ಲು ನಾರ್ಮಲ್ ಸಿಟಿ ಇಲ್ಲೆಲ್ಲ ಬರೀ ಇಲ್ಲಿ ಮಾತ್ರ ಬಿಟ್ಕೊಂಡಿದ್ದಾರೆ ಹಳ್ಳಿ ಅಂತ ದೇವರು ವೆಲ್ಕಮ್ ಟು ಸಿಂಗಾಪುರ್ ಸಿಟಿ ನೋಡ್ರಿ ಸಿಟಿ ನೋಡ್ರಿ ನೋಡ್ರಿ ಈ ದೇಶ ಎಷ್ಟು ಅದ್ಭುತವಾಗಿದೆ ಈ ಥರ ಎಲ್ಲ ಡೆವಲಪ್ಡ್ ಕಂಟ್ರೀಸ್ ನೋಡಿದಾಗ ನನಗೆಲ್ಲ ಮುಂಚೆ ಅನಿಸೋದು ನಮ್ಮ ದೇಶ ಹಿಂಗೆ ಯಾವಾಗತ್ತೆ ಅಂತ ಆದರೆ ಒಂದು ಚಿಕ್ಕ ದೇಶನ ಒಂದು ದೊಡ್ಡ ದೇಶಕ್ಕೆ ಕಂಪೇರ್ ಮಾಡೋದು ಒಂದು ಸ್ವಲ್ಪ ತಪ್ಪಾಗುತ್ತೆ ಅನಿಸ್ತು ಅದಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡೋದು ಬಿಟ್ಬಿಟ್ಟೆ ಬರೀ ಚೆನ್ನಾಗಿರೋದು ನೋಡ್ತೀನಿ ಬಿಡ್ತೀನಿ ಅಷ್ಟೇ ಇಂಚಿಂಚಲ್ಲೂ ಡೆವಲಪ್ಮೆಂಟ್ ನೋಡ್ಬೋದು ನಾವು ಈ ದೇಶದಲ್ಲಿ ಇಂಚಿಂಚಲ್ಲೂ ಸಿಸ್ಟಮ್ಯಾಟಿಕ್ ಡೆವಲಪ್ಮೆಂಟ್ ಗುರು ನಮ್ಮ ದೇಶದಲ್ಲಿ ಅತಿ ಪುರಾತನವಾದಂತಹ ಹಿಂದೂ ದೇವಸ್ಥಾನಗಳಿರುತ್ತಲ್ಲ ಅದೇ ಥರ ಸಿಂಗಾಪುರಲ್ಲಿ ಅತಿ ಪುರಾತನವಾದಂತಹ ಚೈನೀಸ್ ದೇವಸ್ಥಾನ ಇದು ಈ ದೇವಸ್ಥಾನದ ಒಂದೊಂದು ಗೋಡೆಯು ತುಂಬ ಹಿಸ್ಟಾರಿಕಲ್ ಆಗಿ ತುಂಬಾ ಹಳೆಯದು ತುಂಬಾ ಪಾವಿತ್ರತೆಯನ್ನು ಹೊಂದಿದೆ ಮತ್ತು ಈ ದೇವಸ್ಥಾನದ ವಿಶೇಷ ಏನು ಅಂತಂದರೆ ಇಡೀ ದೇವಸ್ಥಾನ ಫುಲ್ಲು ಕಟ್ಟಿದ್ದಾರೆ
ಕಟ್ಟೋವಾಗ ಒಂದೇ ಒಂದು ಮಳೆನೂ ಯೂಸ್ ಮಾಡೇ ಇಲ್ಲ. ಮತ್ತು ಈ ದೇವಸ್ಥಾನ ಹೆಂಗೆ ನಿಂತ್ಕೊಂಡಿದೆ ನೋಡೋಣ ಬನ್ನಿ. ನೋಡಿ, ದೇವಸ್ಥಾನದ ಚಾವಡಿಗಳಿಗೆ ಮಳೆ ಹೊಡೆದಿಲ್ಲ, ಮಳೆ ಬದಲು ಒಂದೊಂದು ಮರ ಮರನೂ ಇಂಟರ್ಲಾಕ್ ಮಾಡಿಬಿಟ್ಟಿದ್ದಾರೆ. ಇಂಟರ್ಲಾಕ್ ಸಿಸ್ಟಮಲ್ಲಿ ಕಟ್ಟಿದ್ದಾರೆ ದೇವಸ್ಥಾನನ. ತುಂಬ ಹಳೆಯ ದೇವಸ್ಥಾನ ಇದು. ನಮಗೆ ಮುಕ್ಕೋಟಿ ದೇವರುಗಳಿದ್ದಾರಲ್ಲ, ಹಾಗೆ ಚೈನಾದಲ್ಲಿ ಚೈನಾದ ರಾಜರು ಇವರು ಹಿಂದೆ ಒಂದಾನೊಂದು ಕಾಲದಲ್ಲಿ ಚೈನಾವನ್ನು ಆಳ್ವಿಕೆ ಮಾಡಿದರು. ಇವರ ತದನಂತರ ಜನರು ಇವ್ರನ್ನೇ ದೇವರು ಅಂತ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಚೈನೀಸ್ ದೇವಸ್ಥಾನದಲ್ಲಿ ಚೈನಾದ ದೇವರುಗಳು, ಹಾಗೇ ಇಲ್ಲಿ ನಮ್ಮ ಬುದ್ಧನೂ ಇದ್ದಾರೆ. ಬುದ್ಧನ್ನು ಸಹ ಪೂಜೆ ಮಾಡ್ತಾರೆ ಚೈನಾದವರು. ಇಲ್ಲೆಲ್ಲ ಏನೋ ಶೀಲ್ಡ್ಗಳು ಇಟ್ಟಿದ್ದಾರೆ. ಶೀಲ್ಡು ಮಂತ್ರನೋ ಪ್ರೈಸೋ ಗೊತ್ತಿಲ್ಲ. ಬೇರೆ ಬೇರೆ ಧರ್ಮ, ಬೇರೆ ಬೇರೆ ಜನ, ಬೇರೆ ಬೇರೆ ಪೂಜೆ ಮಾಡುವಂಥ ವಿಧಾನ, ಆದರೆ ಎಲ್ಲ ಜನರಿಗೂ ಆಸೆ ಇರುತ್ತೆ. ಆ ಆಸೆನ ಭಗವಂತನ ಹತ್ರ ಕೇಳ್ಕೊಂಡಾಗ ಕೊಡೋ ಅಂಥ ದೇವರು ಒಬ್ಬನೇ.